ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಸಚಿದಾನಂದ ಅಭ್ಯರ್ಥಿ ಕಾಂಗ್ರೆಸ್ನ ರಮೇಶ್ ಜೆಡಿಎಸ್ ಜೆಡಿಎಸ್ನಿಂದ ರವೀಂದ್ರ ಶ್ರೀಕಂಠಯ್ಯ ಅದೇ ರೀತಿ ಇಂಡಿಪೆಂಡೆಂಟ್ ವೆಂಕಟೇಶ್ ಕೂಡ ಇಲ್ಲಿ ಸ್ಪರ್ಧೆ ಇಲ್ಲಿ ವರ್ಸಸ್ ಫೈಟ್ ಇರೋದು ಯಾವಾಗ್ಲೂ ಅಂದ್ರೆ ಹಿಂದೆ ಸಾವಿರದ ನಾಲ್ಕರಲ್ಲ ಚತುಷ್ಕೋನ ಹಿಂಗೆಲ್ಲ ಫೈಟ್ ಆಗಿದೆ ರೈತ ಸಂಘದ ನಂಜುಂಡೇಗೌಡ್ರದ್ದೆಲ್ಲ ನಂಜು ದೇಗೌಟ್ ಈಗ ಸಚಿದಾನಂದ್ ನಿಂತಿದ್ದಾರೆ ಇನ್ವಾಲ್ ಸಚಿದಾನಂದ ಅವ್ರ ಮಾವ ಲಿಂಗರಾಜು ಅವರು ನಂಜುಂಡೇಗೌಟ್ರು ಸಚಿದಾನಂದ ಯಂಗ್ ಟೀಮು ಚಲನಶೇಖರ್ ದರ್ಶನ್ ಸುಮಲತಾ ಅವರೆಲ್ಲ ಸೇರಿ ಸಚಿಗ್ ಬಲ ರಮೇಶ್ ಬಾಬು ಬಣ್ಣಿಸಿದೆ ಗೌಡರು ಕಾಂಗ್ರೆಸ್ ಇಂದ ಜೆಡಿಎಸ್ ಇಂದ ರವೀಂದ್ರ ಶ್ರೀಕಂಠಯ್ಯ ತಗಳ್ಳಿ ವೆಂಕಟೇಶ್ ಸ್ಪರ್ಧೆ ಜೆಡಿಎಸ್ ಒಂದಷ್ಟು ಮತವನಕ್ಕೆ ತಾಕತೆ ಇದೆ ಇಲ್ಲಿ ತ್ರಿಕೋನ ಸ್ಪರ್ಧೆ ಸ್ಪಷ್ಟವಾಗಿದೆ ತಗ್ಳಿ ವೆಂಕಟೇಶ್ ಅವರು ಜೆಡಿಎಸ್ ಎಷ್ಟು ಮತ ಪಡಿತಾರೆ ಅನ್ನೋದ್ರ ಮೇಲೆ ಒಂದಷ್ಟು ಫಲಿತಾಂಶ ಆಗತ್ತೆ ತ್ರಿಕೋನ ಸ್ಪರ್ಧೆ ಸೊ ಹಾಗಾಗಿ ಇಲ್ಲಿ ಫಲಿತಾಂಶವನ್ನ ಲೆಕ್ಕಾಚಾರಕ್ಕೆ ಬರೋದು ಬಹಳ ಕಷ್ಟ ಇದೆ ಇಲ್ಲೂ ಕೂಡ ಸಚ್ಚಿದಾನಂದ ಫಸ್ಟ್ ಟೈಮ್ ಕಂಟೆಸ್ಟ್ ಮಾಡ್ತಿರೋದು ಅನ್ನೋರ್ಗೇನಾಗತ್ತೆ ಈ ಕಡೆ ಸ್ಟಾರ್ ಬಲ ದರ್ಶನ್ ಅವ್ರ ಬಲ ಸುಮಲತಾ ಅವರು ರವೀಂದ್ರನ ವಿರುದ್ಧ ಸಚ್ಚಿನ ಗೆಲ್ಸ್ಕೊಳ್ಳಬೇಕು ಅನ್ನೋ ಒಂದು ಹಠ ಇದೆಲ್ಲವೂ ಕೂಡ ಇದೆ ಈ ಕೊತತಿ ಒಂದು ಎರಡು ಭಾಗದಲ್ಲಿ ಈ ಭಾಗ ಮಂಡ್ಯ ಸೇರಿದಂಗೆ ಈ ಕಡೆ ಏನ್ ಸಿಗುತ್ತೆ ಅಲ್ಲೆಲ್ಲ ಇಲ್ಲೇನು ಅಂದ್ರೆ ಅಶೋಕ್ ಜೈರಾಮು ಸಚ್ಚಿ ದಾನಂದ ಇಬ್ರು ಒಂದ್ ಸ್ವಲ್ಪ ಒಡಂಬಡಿಕೆ ಮಾಡ್ಕೊಂಡು ಓಡಾಡಿದ್ರೆ ಮಂಡ್ಯ ಮತ್ತೆ ಶ್ರೀರಂಗಪಟ್ಟಣ ಇವ್ರಿಗೆ ಅನುಕೂಲ ಆಗುತ್ತೆ ಎಸ್ ಟಿ ಜಯರಾಮ್ ಅವ್ರ ಗ್ರಾಮ ಸಹ ಶ್ರೀರಂಗಪಟ್ನ ಕ್ಷೇತ್ರಕ್ಕೆ ಸೇರತ್ತೆ ಈ ತರದೆಲ್ಲ ಲೆಕ್ಕಾಚಾರ ಇದೆ ತ್ರಿಕೋನ ಸ್ಪರ್ಧೆ ಇದೆ ಶ್ರೀರಂಗಪಟ್ಟಣ ಇಲ್ಲೂ ಕೂಡ ಫಲಿತಾಂಶ ರಮೇಶ್ ಬಾಬು ಅವ್ರಗ ರವೀಂದ್ರ ಅವ್ರಗ ಸಚಿ ಅವ್ರಗ ಅಂತ ಗೊತ್ತಾಗ್ಬೇಕು ಅಂದ್ರೆ ವೇಟ್ ಮಾಡಬೇಕು ಫಲಿತಾಂಶ ಕಾಯ್ಬೇಕು ಸಚಿದಾನಂದ ಫೋರ್ಸು ರಮೇಶ್ ಬಾಬು ಅವರ ಸರಳತೆ ರವೀಂದ್ರ ಅವರ ಪಕ್ಷ ಮತ್ತೆ ಸ್ಟ್ರಾಟಜಿ ಹೆಂಗೆ ಅಂತ ಹೇಳಿಕ್ ಸಾಧ್ಯ ಆಗ್ತಾ ಇಲ್ಲ ಆ ಮಟ್ಟಿಗೆ ಚುನಾವಣೆ ನಡೀತಾ ಇದೆ ಶ್ರೀರಂಗಪಟ್ಟಣದಲ್ಲಿ ನೆಕ್ಸ್ಟ್ ಮುಂದೆ